ರಾಮ ಮಂದಿರದ ಮೇನ್ ಗೇಟ್ ಬಳಿ ಇದ್ದೀವಿ, ತೋರಿಸ್ತಾ ಹೋಗ್ತೀನಿ. ಇವತ್ತು ಒಂದ್ ಸ್ವಲ್ಪ ನೀಟಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ, ಯಾಕೆಂದ್ರೆ ನಿನ್ನೆ ಗುಂಪು ಗುಂಪಾಗಿ ಕರೆಸಲಾಗ್ತಾ ಇತ್ತು, ಆದ್ರೆ ಇವಾಗ ಲೈನ್ ಮಾಡಿಸಿ ಕ್ಯೂ ಮಾಡಿಸಿ ಅಲ್ಲಿ ಕ್ಯೂನಲ್ಲಿ ಬಿಡ್ಲಾಗ್ತಾ ಇರುವಂತದ್ದು ನಿಮ್ಗೆ ತೋರಿಸ್ತಾ ಇದೀವಿ. ಮೇನ್ ಎಂಟ್ರೆನ್ಸ್ ಅಲ್ಲಿ ಯಾವ ರೀತಿಯಾಗಿ ರಾಮ ಭಕ್ತರು ಸಾಕ್ತಾ ಇದ್ದಾರೆ ಅನ್ನುವಂಥದ್ದು, ಹತ್ತತ್ರ ಸುಮಾರು 1.5-2 ಕಿಲೋಮೀಟರ್ ದೂರದಿಂದನೂ ಕೂಡ ಇಲ್ಲಿ ರಾಮ ಭಕ್ತರು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಒಳಗಡೆ ಹೋಗ್ತಾ ಇರುವಂತದ್ದು. ನಿನ್ನೆ ಸ್ವಲ್ಪ ಈ ಅಂದ್ರೆ ಜನರನ್ನ ಒಳಗಡೆ ಬಿಡುವಂತ ನಿಟ್ಟಿನಲ್ಲಿ ಸರಿಯಾದಂತ ಪ್ಲಾನ್ ಇರಲಿಲ್ಲ, ಇವತ್ತು ಸ್ವಲ್ಪ ಸರಿಯಾದಂತ ಪ್ಲಾನ್ ಅನ್ನ ಗಮನಿಸಬಹುದಾಗಿದೆ. ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರುವಂತದ್ದು, ಈ ಸಂದರ್ಭದಲ್ಲಿ ಸಾಕಷ್ಟು ಜನರದು ಪಿಕ್ ಪಾಕೆಟ್ ಕೂಡ ಆಗ್ತಾ ಇರುವಂತದ್ದು. ಇನ್ನೊಂದ್ ಕಡೆ ನಾವು ನಿಮ್ಗೆ ಆಮೇಲೆ ತೋರಿಸ್ತೇವೆ ನೆಕ್ಸ್ಟ್, ಯಾಕೆಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ಯೂ ನಿಂತ್ಕೊಂಡಿದ್ದಾರೆ ಜನ, ನಾವು ಕಂಪ್ಲೇಂಟ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ಪಿಕ್ ಪಾಕೆಟ್ ಆಗಿದೆ, ಫೋನ್ ಕಳೆದೋಗಿದೆ, ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದನ್ನ ದೂರುವಂತ ನಿಟ್ಟಿನಲ್ಲಿ ಈ ಕೊರೆಯುವಂತ ಚಳಿಯಲ್ಲೂ ಕೂಡ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಒಳಗಡೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ನೀವು ಗಮನಿಸಬಹುದು. ಹತ್ತತ್ರ ಈಗ 6 ಡಿಗ್ರಿ ಇರುವಂತಹ ಸಂದರ್ಭದಲ್ಲೂ ಕೂಡ ಚಳಿಯನ್ನ ಲೆಕ್ಕಿಸದೆ ಜನ ರಾಮನನ್ನ ನೋಡ್ಬೇಕು, ಅದೇನೇ ಆಗಲಿ ಅದೆಷ್ಟೇ ಕಷ್ಟ ಆಗ್ಲಿ ರಾಮನ್ ನೋಡ್ಕೊಂಡು ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾತುರರಾಗಿ ಒಳಗಡೆ ಹೋಗ್ತಾ ಇರುವಂತದ್ದು. ಒಳಗಡೆ ಹೋಗಿ ಬಂದಂತವರು ಕೂಡ ತುಂಬಾ ಅಂದ್ರೆ ಧನ್ಯತಾ ಭಾವನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನಮ್ ಜೊತೆ ಕರ್ನಾಟಕದವರು ಕೂಡ ಇದ್ದಾರೆ, ಕರ್ನಾಟಕದಿಂದ ಬಂದಿದ್ದಾರೆ, ಇಲ್ಲಿ ಕನ್ನಡದ ಬಾವುಟಗಳನ್ನ ಕೂಡ ತಂದಿದ್ದಾರೆ, ಅವರನ್ನು ಕೂಡ ಮಾತನಾಡ್ತಾ ಹೋಗ್ತೀನಿ, ಅವ್ರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳ್ತಾ ಹೋಗೋಣ. ನಿಮ್ಗೆ ತೋರಿಸ್ತಾ ಇದೀವಿ ಕರ್ನಾಟಕದಿಂದ ಬಂದಿರುವಂತವ್ರು ಇವರು, ಅಲ್ಲಿಂದ ಸಮೃದ್ಧಿ ಕರ್ನಾಟಕ, ಕನ್ನಡ ಕಲಿಸಿ ಕನ್ನಡ ಉಳಿಸಿ ಅನ್ನುವಂತ ಒಂದು ಬಾವುಟವನ್ನ ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಹಾಗೆ ಇಲ್ಲಿ ಕೊರೆಯುವಂತ ಚಳಿ, ಇಲ್ಲಿ ಎಲ್ಲರೂ ಕೂಡ ಶಾಲ್ಗಳನ್ನ ಹಾಕೊಂಡು ಫುಲ್ ಸ್ವೆಟರ್ ಅನ್ನ ಹಾಕೊಂಡು ಈ ಚಳಿಯಲ್ಲಿ ಬರ್ತಾ ಇರುವಂತದ್ದು. ಇವ್ರು ನೋಡಿ ಎಷ್ಟು ಬರೀ ಶರ್ಟು ಬನಿಯನ್ ಹಾಕೊಂಡು ಪಂಚೆ ಹಾಕೊಂಡು ಆರಾಮಾಗಿ ಬಂದಿದ್ದಾರೆ. ಚಳಿ ಆಗ್ತಾ ಇಲ್ಲ, ಬಿಕಾಸ್ ರಾಮನನ್ನ ನೋಡ್ಕೊಂಡ್ ಬಂದಿದೀವಿ, ಆ ಚಳಿ ಎಲ್ಲ ದೂರ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದಾರೆ. ಅವ್ರನ್ನೇ ಮಾತನಾಡ್ತೀನಿ, ಅವ್ರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳ್ತಾ ಹೋಗೋಣ. ನಮಸ್ಕಾರ, ಎಲ್ಲಿಂದ ಬಂದಿರುವಂತದ್ ನೀವು, ಈ ಬಾವುಟ ಯಾಕೆ ತಂದಿದ್ದೀರಾ, ನೋಡಿದ್ರ ಬಾಲರಾಮನನ್ನ, ಏನ್ ಅನ್ನಿಸ್ತು ಈ ಪುಣ್ಯಭೂಮಿಲಿ ನಿಂತ್ಕೊಂಡು ಏನ್ ಮಾತಾಡ್ತೀರಾ? ನಮಸ್ಕಾರ ಸರ್, ನಾವು ಹುಬ್ಳಿ ಧಾರವಾಡದಿಂದ ಬಂದಿದ್ದೀವಿ. ಈ ಬಾವುಟ ಯಾಕೆ ತಂದಿದ್ದೀವಿ ಅಂದ್ರೆ, ಆ ಬಾವುಟಕ್ಕೆ ಒಂದು ವಿಶೇಷ ಮಹತ್ವ ಇದೆ. ಈ ಅಯೋಧ್ಯಕ್ಕೆ ಬಾಲರಾಮನ ಮೂರ್ತಿ ಇದೆಯಲ್ಲ, ನಮ್ಮ ಕರ್ನಾಟಕದವರು ಕೆತ್ತಿದ್ದು, ಅದರ ನಿಮಿತ್ತ ನಮಗೊಂದು ಸಂತೋಷ ಹೆಮ್ಮೆ. ಈ ಕರ್ನಾಟಕಕ್ಕೆ ನಮಗೆ ಹೆಮ್ಮೆ ಇದೆ, ಹನುಮಾನೆಯವರು ನಮ್ಮ ಕರ್ನಾಟಕದವರು, ಅದರ ನಿಮಿತ್ತ ನಮಗೆ ತುಂಬಾ ಖುಷಿ ಆಯಿತು. ನಾವು 12 ಜನ ಬಂದಿದ್ದೀವಿ, 20ನೇ ತಾರೀಕಿಗೆ ಬಂದಿದ್ದೀವಿ, 2-2 ಸಲ ದರ್ಶನ ಮಾಡಿದ್ವಿ, ಯಾವುದೇ ತೊಂದರೆ ಇಲ್ಲ. 1,00,000-2,00,000 ಜನ ಇದ್ರೂ ಸಹಿತ ಸರದಿ ಮೇಲೆ ಭಾರಿ ಚೆನ್ನಾಗಿ ದರ್ಶನ ಆಗ್ತಾ ಇದೆ. ನಮ್ಮ ಕರ್ನಾಟಕದ ಮೂರ್ತಿ ಅಲ್ಲಿ ಕುಂತಿದೆ ಅಂದ್ರೆ ನಮ್ಗೆ ರಾಮನ ಮೂರ್ತಿ ನಾವು ಕರ್ನಾಟಕದಾಗ ಇದ್ದಂಗೆ ಅನಿಸ್ತಾ ಇದ್ವಿ. ಬಹಳ ಸಂತೋಷ ಆಗ್ತಾ ಇದೆ, ತುಂಬಾ ಜನ ಇದ್ದಾರೆ. ಆದ್ರೆ ನಮ್ಗೆ ಇಲ್ಲಿ ಥಂಡಿ ಅನಿಸ್ತಾ ಇಲ್ಲ, ಭಯಂಕರ 9 ಡಿಗ್ರಿ ಸೆಲ್ಸಿಯಸ್ ಇದೆ. ಆದ್ರೂ ಸಹಿತ ನಮ್ಗೊಂದು ಹುರುಪು, 3 ಗಂಟೆಗೆ ಎದ್ದು 2.5 ಸಲ ಸ್ನಾನ ಮಾಡಿ 6 ಡಿಗ್ರಿ ಇದೆ. 6 ಡಿಗ್ರಿ ವ್ಯವಸ್ಥೆ ಎಲ್ಲ ಹೇಗಿತ್ತು, ಹೇಗ್ ಬಂದ್ರಿ ನೀವು? ವ್ಯವಸ್ಥೆ ಚೆನ್ನಾಗಿದೆ ಸರ್. ನಾವು ಫ್ಲೈಟ್ಗೆ 4 ತಿಂಗಳು ಹಿಂದೆ ಮೋದಿ ಅವರು ಏನ್ ಇದನ್ ಮಾಡಿದ್ರಲ್ಲ, ನಮ್ದೊಂದು ಗ್ರಾಮನ್ ಟೀಮ್ ಅಂತಿದೆ, ಮೋದಿ ಅವರು ಅನೌನ್ಸ್ ಮಾಡಿದ್ 4 ತಿಂಗಳ ಹಿಂದೆ ಅನೌನ್ಸ್ ಮಾಡಿದ್ರು ಡೇಟ್ ಹಿಂಗ್ ಅಂತೇಳಿ ಈ ಟ್ರಸ್ಟ್ನವರು. ಅವಾಗ ನಾವು ಫ್ಲೈಟ್ ಬುಕ್ ಮಾಡಿದ್ವಿ, ಬೆಂಗಳೂರು ಟು ಲಕ್ನೋ ಬುಕ್ ಮಾಡಿದ್ವಿ. ಆಮೇಲೆ ಏನ್ ಮಾಡಿದ್ವಿ ಅಂದ್ರೆ, ಇವಾಗ ಇಲ್ಲಿ ಟಿ ಟಿ ಮಾಡ್ಕೊಂಡು ನಾವೆಲ್ಲ ಸುತ್ತಾಡ್ತೀವಿ. ನಾವು 20ನೇ ತಾರೀಕು ಬರ್ತಾ ಇದ್ದೇವೆ. ನಾವು ಹುಬ್ಳಿ ಧಾರವಾಡ, ಫೋರ್ ಮಂತ್ ಬ್ಯಾಕ್ ಪ್ಲಾನ್ ಮಾಡಿದ್ವಿ ಸರ್. ನಾವು ಹುಬ್ಳಿಯಿಂದ ಬೆಂಗಳೂರಿಗೆ ಟ್ರೈನ್ ಮುಖಾಂತರ ಬಂದು ಬೆಂಗಳೂರು ಟು ಲಕ್ನೋ ಫ್ಲೈಟ್ ಬಂದು ಅಲ್ಲಿಂದ ನಾವೊಂದು ಗಾಡಿ ಟಿ ಟಿ ಗಾಡಿಯನ್ನ ಬುಕ್ ಮಾಡಿದ್ದೇವೆ. ಇಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ನಿನ್ನೆ ಒಂದೇ ದಿನ 5,00,000 ಜನ ನೋಡಿದ್ದಾರೆ ರಾಮನನ್ನ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ರಾಮನನ್ನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ, ಅಲ್ಲೂ ಕೂಡ ಹೊರಗಡೆ ದೊಡ್ಡ ಸಂಖ್ಯೆಯಲ್ಲಿ ಇರುವಂತದ್ದು. ಈ ಎಲ್ಲ ಒಂದು ಸನ್ನಿವೇಶವನ್ನ ನೋಡ್ಬೇಕಾದ್ರೆ ಏನ್ ಅನಿಸುತ್ತೆ, ನಾವೆಷ್ಟು ಪುಣ್ಯವಂತರು ಅಂತ ಅನ್ಸುತ್ತೆ ನೀವು ಒಳಗೋಗಿ ನೋಡ್ಕೊಂಡು ಬಂದ ನಂತರ? ನಮ್ಮ ತಂದೆ ತಾಯಿ ಆಶೀರ್ವಾದ ಅಂತ ಹೇಳ್ಬೋದು, ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳ್ಬೋದು. ನಮಗೆ ಸರಿಯಾದ ದರ್ಶನ ಮಾಡಿಕೊಟ್ಟಂತ ಎಲ್ಲ ನಮ್ಮ ಪ್ರಧಾನಮಂತ್ರಿ ಆಯ್ತು, ನಮ್ಮ ಯುವಿಜಿ ಅವರಿಗೆ ದೊಡ್ಡ ನಮಸ್ಕಾರ. ಹಾಜಿ, ನಮ್ಮ ಜೀವಿತಾವಧಿಯಲ್ಲಿ ನೋಡುವಂತ ಒಂದು ಅತ್ಯಂತ ಅಮೂಲ್ಯ ಗಳಿಗೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಸಂದರ್ಭವನ್ನ. ನೀವ್ ಏನ್ ಹೇಳ್ತೀರಾ, ಭವ್ಯ ರಾಮ ಮಂದಿರವನ್ನ ನೋಡಿ ಬಾಲರಾಮನನ್ನ ನೋಡಿ ಏನ್ ಅನಿಸ್ತು? ಬಹಳ ಸಂತೋಷ ಆಯ್ತು ಸರ್. ನಮ್ಮ ಅರುಣ್ ಯೋಗಿರಾಜ್ ಅವರು ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ, ಅದ್ರ ಜೊತೆಗೆ ನಮ್ದು ಹನುಮಂತಂದು ಕೂಡ 5 ನಂಟಿದೆ. ನಮ್ಗೆ ಬಹಳ ಖುಷಿ ಆಯ್ತು, ಒಂಥರ ನೋಡ್ಬಿಟ್ಲು ಏನೋ ಒಂಥರ ನಾವು ಒಂದು ಅರಮನೆಗೆ ಬಂದಿದ್ದೇವೆ ಅನ್ಸುತ್ತೆ. ನಾವೆಲ್ಲ ಪುಣ್ಯವಂತರು, ಯಾಕಂತಂದ್ರೆ ನಾವು ಈ ಜನದಲ್ಲಿ ಇದರ ಭವ್ಯ ಮಂದಿರವನ್ನ ನೋಡಿ ಕಣ್ ತುಂಬಿಕೊಂಡು ಖುಷಿ ಪಟ್ಟಿದ್ದೇವೆ. ಇದೇ ನಮ್ಮ ಸನಾತನ ಧರ್ಮ ಮುಂದುವರಲಿ, ನಮ್ಮ ಭಾರತ ಸಮೃದ್ಧಿ ಆಗಲಿ, ಚಿನ್ನು ಚೆನ್ನಾಗಿ ಬರಲಿ, ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಇರಲಿ ಅಂತ ಹೇಳ್ತಾ. ನಿಮ್ಗೆ ತುಂಬಾ ಖುಷಿ ಆಯ್ತು ಸರ್, ಒಂಥರ ಅರಮನೆಯೊಳಗೆ ಹೋದಂತ ಅನುಭವ ಆಗ್ತದೆ ಸರ್. ಮಂಡಪದ ಮಂದಿರದ ಕಾಲಿಡಿಂದ
ಬಹಳ ಸುಂದರವಾಗಿ ಮಾಡಿದ್ದಾರೆ ಸರ್ ದೇವಸ್ಥಾನ ಮಾತ್ರ. ಪ್ರಧಾನಿ ಮೋದಿ ಅವರಿಗೆ ಧನ್ಯವಾದಗಳು ಸರ್. ಅಲ್ಲ ಇಲ್ಲಿ ಸ್ಪೆಷಲಿ ಭವ್ಯ ರಾಮ ಮಂದಿರವನ್ನು ನೋಡುವಂತ ಟೈಮ್ನಲ್ಲಿ ಎಂತರಾದ್ರೂ ಕೂಡ ಪುಳುಕಿತರಾಗ್ತಾರೆ. ಹಿಂದೆಂದೂ ಕೂಡ ಈ ರೀತಿಯಾದಂತ ದೇವಸ್ಥಾನ ನಾವು ನೋಡೇ ಇರಲಿಲ್ಲವಂತ ಒಂದು ಅನುಭವವನ್ನು ವ್ಯಕ್ತಪಡಿಸ್ತದೆ. ನಿಮ್ಗೆ ನಮಸ್ಕಾರ ಸರ್. ನಾವು ಹುಬ್ಳಿ ದಾವಣದಿಂದ ಬಂದಿರೋದೇವೆ. 24 ನಮ್ಮ ಮೈ ತುಂಬ ಚಳಿ ಇದ್ರು ಕೂಡ ನಾವು ಆ ಚಳಿಯನ್ನು ಲೆಕ್ಕಿಸದೆ ತಣ್ಣೀರು ಸ್ನಾನ ಮಾಡಿಬಿಟ್ಟು ಎರಡೆರಡು ಸಲ ದರ್ಶನ ಮಾಡ್ಕೊಂಡು ಬಂದಿದ್ದೇವೆ. ಪುಣ್ಯ ಬಹಳ ಖುಷಿ ಆಗ್ತದೆ. ಅನುಭವ ಸಖತ್ತಾಗಿದೆ. ಚಳಿ ಹೆಂಗ್ ತಡ್ಕೊಂಡಿದ್ದೀರಾ? ಚಳಿ ತಡ್ಕೋಬೇಕ ಅಲ್ಲ ಸರ್. ರಾಮ ಮಂದಿರ ನೋಡ್ಬೇಕಂದ್ರೆ ಏನು ಹತ್ತದಲ್ಲ, ಚಳಿಗಳು ಏನು ಹತ್ತದಲ್ಲ ಸರ್. ಯಾಕಂದ್ರೆ ರಾಮ ಮಂದಿರ ನೋಡ್ಬೇಕಂದ್ರೆ ಬಹಳದಿಂದ ಆಸೆ ಇತ್ತು. ಹಿಂಗಾಗಿ ನರೇಂದ್ರ ಮೋದಿ ಅವರು ಮಾಡಿದಿಂದ ತಕ್ಷಣ ನಮ್ಗೆ ಗೊತ್ತಾಯ್ತು. ಅದರಿಂದ ಫ್ಲೈಟು ಇದು ಬಂದ್ವಿ ಬೆಂಗಳೂರು ಟು ಇಂದ ಲಕ್ನೋ ಟು ಬಂದು ಕಾಶಿಗೆ ಹೋಗಿ ಕಾಶಿಯಿಂದ ನೆಕ್ಸ್ಟ್ ಇಲ್ಲಿ ಬಂದಿದ್ದೇವೆ ಸರ್. ರೋಡ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಕರ್ನಾಟಕದವರು ಯಾವ ರೀತಿಯಾಗಿ ಒಂದು ಧನ್ಯತಾ ಭಾವನ ವ್ಯಕ್ತಪಡಿಸ್ತಾ ಅಲ್ಲಿ ನೋಡಿ ಬಂದ ನಂತರ ನಮಗೆ ಪುಳಕಿತರಾಗ್ತಾ ಇದ್ದೇವೆ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಅಷ್ಟೇ, ಇಲ್ಲಿ ಪ್ರಮುಖವಾಗಿ ನಾವು ಬಂದಿರುವಂತಂದ್ರೆ ರಾಮನನ್ನ ನೋಡ್ಲಿಕ್ಕೆ. ಎಷ್ಟೇ ಚಳಿಯಾದ್ರೂ ಕೂಡ ಅಷ್ಟೇ ನಾವು ರಾಮನನ್ನ ನೋಡ್ಲೇಬೇಕು ಅಂತ ಬಂದಿದ್ದಾರೆ. ಈಗ ಆಲ್ರೆಡಿ ನೋಡ್ಕೊಂಡು ಬಂದಿದ್ದಾರೆ, ಹಾಗೆ ನಮ್ಮ ಬಾವುಟವನ್ನ ಕೂಡ ತಂದಿರುವಂತದ್ದು ತಾಯಿ ಭುವನೇಶ್ವರಿಯ ಬಾವುಟವನ್ನ ನೋಡಿ ನಮಗೂ ಕೂಡ ಎಂತವ್ರಿಗೆ ಆದ್ರೂ ಕೂಡ ಅಷ್ಟೇ ಇನ್ನಷ್ಟು ಖುಷಿ ಆಗುವಂತದ್ದು. ಈ ದೃಶ್ಯಾವಳಿಯನ್ನ ನೋಡ್ತಿದ್ರೇನೆ ಗೊತ್ತಾಗುತ್ತೆ, ಇದೊಂದು ಅದ್ಭುತ ಸನ್ನಿವೇಶ.